ನಿನ್ನನ್ನು ಎತ್ತಿ ತಂದು ಮುದ್ದಿಸಿ ನನ್ನ ಮಗ ಒಂದು ದಿವಸ ಒಂದು ಸಾಮ್ರಾಜ್ಯಕ್ಕೆ ಒಡೆಯರಾಗಬೇಕೆನ್ನುವಂತಹ ಹೊಂಗಲಸುಗಳನ್ನು ಕಂಡವ ನಾನು. ನನ್ನ ಕನಸಿನ ಗೋಪುರವನ್ನು ನುಚ್ಚುನೂರನ್ನಾಗಿ ಮಾಡಿಬಿಟ್ಟಿಯ ಮಗನೇ. ನೀರಿಲ್ಲದ ಸಿರಿ ಯಾರಿಗೆ ಬೇಕು? ನೀರಿಲ್ಲದ ಈ ಸಂಪತ್ತು ಯಾಕೆ ಬೇಕು ನನಗೆ ಹೇಳು. ನೀನೇ ನನ್ನ ಸರ್ವತ್ತು ಮಗನೇ. ನಾನು ಸಾಯುವ ಕಾಲದಲ್ಲಿ ಬಾಯಿಗೆ ನೀರು ಬಿಡುವುದಕ್ಕೆ ನೀನೊಬ್ಬ ಮಗ ಇದ್ದೆ ಎನ್ನುವ ಸಂತೋಷವನ್ನು ಉಣ್ಣುತ್ತಾ ಇದ್ದವ ನಾನು. ಮಗನನ್ನು ಕಳೆದುಕೊಂಡು ಈ ಅಪ್ಪ ಬದುಕುವ ರೀತಿಯಾದರೂ ಹೇಗೆ ಮಗನೇ? ಯಾಕಾಗಿ ಬದುಕಬೇಕು? ಯಾರಿಗಾಗಿ ಬದುಕಬೇಕು? ಇಲ್ಲ, ನೀನಿದ್ದಲ್ಲಿ ನಾನು ಬರ್ತೇನೆ. ನಾನು ಸಾಯಲಾರೆ, ನಾನು ಸತ್ತೆಯಂತಾದರೆ ನನ್ನಂತ ಮೂರ್ಖ ನನ್ನಂತ ಹೆಚ್ಚ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತಾನೆ. ತ್ರಿವೇಣಿ, ನನ್ನ ಮಗನ ಸಾವಿಗೆ ನಿನ್ನ ರೂಪವೇ ಕಾರಣ, ನಿನ್ನ ಅಹಂಕಾರವೇ ಕಾರಣ, ನಿನ್ನ ಐಶ್ವರ್ಯವೇ ಕಾರಣ. ನನ್ನ ಮಗನನ್ನು ಕೊಂದು ಅವನನ್ನು ತಿಂದು ಈ ಭೂಮಿಯಲ್ಲಿ ಬದುಕುವುದಕ್ಕೆ ನಾನು ಬಿಡ್ತೇನೆಂದು ಭಾವಿಸಿಕೊಂಡೆಯಾ? ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಇಂದಿನ ಮೇಲೆ ಈ ಚಾಮುಂಡನಾಯನ ದೇಹದಲ್ಲಿ ಉಸಿರಿರುವುದು ಯಾರಿಗೆ ಗೊತ್ತಾ? ನಿನ್ನ ಸರ್ವನಾಶಕ್ಕಾಗಿ, ನಿನ್ನ ಪಾಲಿಗೆ ಯಮನಾಗಿ ನಾನು ಬರ್ತೇನೆ. ನಿನ್ನ ಬದುಕಿಗೆ ನಾನು ಬೆಂಕಿ ಕೊಡ್ತೇನೆ, ನಿನ್ನ ಜೀವನಕ್ಕೆ ಬೆಂಕಿ ಕೊಡ್ತೇನೆ. ಅಷ್ಟು ಮಾಡದಿದ್ದರೆ ಈ ನಾಡಿನ ಥಳಪತಿ ನಾನು ಚಾ